ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ನೆಕ್ಸ್ಟ್ ಆಪ್ನಲ್ಲಿ. ಸನ್ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ನಾನು ಕಾರ್ತಿಕ್ ತರ ನಾಟಕ ಮಾಡ್ಕೊಂಡು ಒಳಗೆ ಉಳುಕಿದ್ರು ನಗ್ತಾ ಮಾತಾಡೋದಕ್ಕೆ ಬರಲ್ಲ ಭವಿ. ಇದೇನಪ್ಪ ನನ್ನ ಹತ್ರನೇ ನನ್ನ ಗಂಡನ ಬಗ್ಗೆ ಹೀಗೆಲ್ಲ ಮಾತಾಡ್ತಾ ಇದ್ದಾನೆ ಅಂತ ಅನ್ಕೊಂತಿದ್ಯಾ? ಚೇಚೆ, ಇಲ್ಲ ಮಾವ, ನನಗೂ ನನ್ನ ಗಂಡನ ಬಗ್ಗೆ ಒಂದ್ ತಕ್ಕಮಟ್ಟಕ್ಕೆ ಗೊತ್ತಿದೆ. ಅವ್ರು ನಿನ್ನ ಹತ್ರ ಕೆಟ್ಟದಾಗೆ ನಡ್ಕೊಂಡಿದ್ದಾರೆ ಮಾವ, ಅದ್ ನನಗೂ ಗೊತ್ತು. ಆದ್ರೆ ನನಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನಿನ್ ಕೈಲಿ ಏನ್ ಮಾಡೋದಕ್ಕಾಗುತ್ತೆ ಭುವಿ? ಆದ್ರೆ ನಾನ್ ಮಾಡಿರೋದ್ರಲ್ಲಿ ಏನ್ ತಪ್ಪಿದೆ ಹೇಳು? ಒಳಗೂ ಹೊರಗೂ ಒಂದೇ ತರ ಇರೋ ನನಗೂ, ಒಳಗೊಂದು ಹೊರಗೊಂದು ಇರೋ ನಿನ್ ಗಂಡನ್ಗೂ ಯಾವ ರೀತಿ ಹೊಂದಾಣಿಕೆ ಆಗುತ್ತೆ ಭುವಿ? ನಾವಿಬ್ರು ಒಂದೇ ಕಡೆ ಹೇಗ್ ಕೆಲಸ ಮಾಡೋದಕ್ಕಾಗುತ್ತೆ? ಅದು ಇಬ್ರಿಗೂ ಒಳ್ಳೇದಲ್ಲ. ನೀನ್ ಹೇಳ್ತಿರೋದು ತುಂಬಾನೇ ಸರಿ ಇದೆ ಮಾವ. ನೀನಾರು ಸ್ವಲ್ಪ ಯೋಚನೆ ಮಾಡಿ, ನಾನು ಅರ್ಥ ಮಾಡ್ಕೊಂಡು ಮಾತಾಡ್ತಿದ್ಯಲ್ಲ ಭುವಿ, ಆದ್ರೆ ಅವತ್ತು ಬಾವ ನಾನೇನೋ ಕೊಲೆ ಮಾಡ್ಬಿಟ್ಟು ಬಂದಿದ್ದೀನಿ ಅನ್ನೋ ರೀತಿ ನನ್ನ ಬೈದ್ಬಿಟ್ರು. ಸರಿ ಮಾವ, ನೀನ್ ಮಾಡಿರೋ ತಪ್ಪು, ತಗೊಂಡಿರೋ ಸಾಲ, ಕಳ್ಕೊಂಡಿರೋ ದುಡ್ಡು ಎಲ್ಲ ಪೂರ್ತಿಯಾಗಿ ಮರ್ತ್ಬಿಡು. ಅದೇಕ್ ಸಾಧ್ಯ ಭುವಿ? ಯಾಕ್ ಸಾಧ್ಯ ಇಲ್ಲ ಮಾವ, ನಾನ್ ಹೇಳೋದನ್ನ ಕೇಳು. ನೀನ್ ಇದೆಲ್ಲಾನು ಮರ್ತ್ಬಿಟ್ಟು ಒಂದೊಳ್ಳೆ ಕೆಲ್ಸಕ್ ಸೇರ್ಕೋ. ಆ ಕೆಲ್ಸದಲ್ಲಿ ಒಂದೊಳ್ಳೆ ನಡತೆ ತೋರಿಸಿ ಮುಂದುವರಿ ಮಾವ. ನಿಂದು ಮುಗ್ಧ ಮನ್ಸು, ಈ ಮುಂಗೋಪ ಎದ್ರು ಮಾತಾಡೋದನ್ನೆಲ್ಲ ನಿಲ್ಸ್ಬಿಟ್ರೆ ಎಲ್ಲಾರನು ಮೀರಿ ಬೆಳೀತಿಯ ಮಾವ. ಸರಿ ಮಾವ, ನಾನ್ ಹೋಗ್ ಬರ್ತೀನಿ. ಯಾಕಪ್ಪ ಟೆನ್ಷನ್ ಅಲ್ಲಿ ಇದ್ದೀರಾ? ಏನು ಇಲ್ಲಮ್ಮ. ನಿಮ್ ಮನ್ಸಲ್ಲಿ ಏನೋ ಇಟ್ಕೊಂಡು ಒದ್ದಾಡ್ತಿದ್ರೆ ನಿಮ್ ಆರೋಗ್ಯ ಏನಾಗತ್ತೆಪ್ಪ? ಆರೋಗ್ಯಕ್ಕೇನಮ್ಮ, ಚೆನ್ನಾಗೇ ಇದೆ. ಆದ್ರೆ ನಿಮ್ಗಳ ಬಗ್ಗೆ ನೆನ್ಸ್ಕೊಂಡಾಗ್ಲೇ ನನಗೆ ಟೆನ್ಷನ್ ಆಗೋದು. ಕಷ್ಟದ ಮೇಲೆ ಕಷ್ಟ, ಕಷ್ಟದ ಮೇಲೆ ಕಷ್ಟ. ಭುವಿ, ನಾನ್ ನೆಮ್ಮದಿಯಾಗಿ ಮಲ್ಗಿನೇ ತುಂಬಾ ದಿನ ಆಗೋಯ್ತಮ್ಮ. ಇವತ್ತು ಮಾವನ್ ನೋಡೋದಕ್ಕೆ ಹೋಗಿದ್ದೆ. ಆ ದೇವ್ರು ಯಾಕೆ ಮಾವನ್ ಅಷ್ಟೊಂದು ಪರೀಕ್ಷೆ ಮಾಡ್ತಿದ್ದಾನೆ ಅಂತ ತಿಳಿತಾನೆ ಇಲ್ಲಪ್ಪ. ಇವತ್ತು ಮಾವ ನನ್ನ ಜೊತೆ ಮಾತಾಡ್ತಿರ್ಬೇಕಾದ್ರೆ ನನಗೆ ಏನೋ ಒಂಥರ ಹಿಂಸೆ ಅನ್ನಿಸ್ತಿತ್ತು. ಹಾಗಂತ ಅವನ್ ಮಾಡಿದ ಕೆಲ್ಸನ ನಾನು ಖಂಡಿಸ್ತೀನಿ. ಆದ್ರೆ ಅವನ್ ಬಗ್ಗೆ ಮನ್ಸಲ್ಲಿ ನೆನೆಸ್ಕೊಂಡ್ರೆ ಪಾಪ ಅನ್ಸತ್ತಪ್ಪ. ನನಗೂ ಅವನ್ ಬಗ್ಗೆನೆ ಅಮ್ಮ ಮುಕ್ಕಾಲ್ ತಲೆ ಬಿಸಿ ಆಗಿರೋದು. ಮಗ ಹೀಗ್ ಮಾಡಿದ್ರೆ ನಾಲ್ಕು ಬಾರ್ಸ್ ಬುದ್ಧಿ ಹೇಳ್ಬೋದಾಗಿತ್ತು, ಆದ್ರೆ ಅಳಿಯನೇ ಹೀಗ್ ಮಾಡಿದ್ರೆ ಏನ್ ಮಾಡೋದು? ನನಗೂ ನಂದೇ ಆದ ಒಂದು ಇತಿ ಮಿತಿ ಇರುತ್ತಲ್ಲಮ್ಮ, ಅದನ್ ದಾಟ್ ಹೇಗ್ ಮಾತಾಡಕ್ಕಾಗತ್ತೆ ಹೇಳು. ಅರ್ಚನನ್ ಬಗ್ಗೆ ನೀ ಯೋಚನೆ ಮಾಡ್ಬೇಕಲ್ಲಮ್ಮ. ಪಾಪ ಅವಳು ಮುಗ್ದು ಹುಡುಗಿ, ಏನಾದ್ರೂ ಭಗವಂತ ಅವಳಿಗೆ ಇಷ್ಟು ವೇದನೆ ಕೊಡಬಾರ್ದಿತ್ತು. ಅಪ್ಪ, ಆಗಿರೋದ್ರ ಬಗ್ಗೆ ಯೋಚನೆ ಮಾಡಿ ಏನ್ ಪ್ರಯೋಜನ ಹೇಳಿ? ಮುಂದೆ ಆಗೋದ್ರ ಬಗ್ಗೆ ಯೋಚನೆ ಮಾಡೋಣ. ಮಾವನ್ಗೊಂದ್ ಒಳ್ಳೆ ಕೆಲ್ಸ ಅಂತ ಸಿಕ್ಬಿಟ್ರೆ ನೋಡಿ ಚೆನ್ನಾಗಿರುತ್ತೆ. ಆದ್ರೆ ನೀವೇ ನೋಡಿ ಮಾಡಿ ಒಂದೊಳ್ಳೆ ಕೆಲ್ಸ ಹುಡುಕೊಟ್ಬಿಡಿಯಪ್ಪ. ನಾನು ನೋಡ್ತಾನೆ ಇದೀನಮ್ಮ. ನನ್ ಪರಿಚಯದ ಕಡೆ ಒಬ್ರು ದೇವರಾಜು ಅಂತಿದ್ದಾರೆ, ಫ್ಲೋರ್ ಮೇಲೆ ಇಟ್ಕೊಂಡಿದ್ದಾರೆ. ಅವ್ರ ಹತ್ರನೇ ಇವನ್ಗೊಂದ್ ಕೆಲ್ಸ ಕೇಳೋಣ ಅಂತ ಇದ್ದೀನಿ. ಆದ್ರೆ ಸಮಸ್ಯೆ ಏನಪ್ಪ ಅಂದ್ರೆ, ಆ ದೇವರಾಜು ಅನ್ನೋರ್ಗೆ ಸ್ವಲ್ಪ ಇವನ್ಗಿಂತ ಸಿಟ್ಟು ಜಾಸ್ತಿ. ಇನ್ ಮುರಳಿ ಬಗ್ಗೆ ಅಂತೂ ನಿನಗೆ ಚೆನ್ನಾಗಿ ಗೊತ್ತೇ ಇದೆ. ಇವರಿಬ್ರು ಮಧ್ಯನೆ ನಾಳೆ ಏನಾದರೂ ಹೊತ್ಕೊಂಡ್ರೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅದೇ ನಮ್ಮ ಕಾರ್ತಿಕ್ ಥರ ಸ್ವಲ್ಪ ತಾಳ್ಮೆ ಇರೋವಂಥವ್ರಾಗಿದ್ರೆ ಹೇಗೋ ಕಳಿಸ್ಕೊಡ್ಬೋದಾಗಿತ್ತು. ಬೇಡಪ್ಪ ಬೇಡ. ನನಗೆ ಗೊತ್ತು ಬಿಡಮ್ಮ, ಅವರಿಬ್ರಿಗೂ ಸರಿಯಾಗಿ ಹೊಂದಾಟಿಕೆ ಆಗಲ್ಲ ಅಂತ. ಅದು ಕಾರ್ತಿಕ್ ಹತ್ರ ಒಂದ್ಸರಿ ಮಾತಾಡ. ಬೇಡಪ್ಪ ಬೇಡ,
ಈಗಾಗಲೇ ಅವರಿಬ್ರು ಮಧ್ಯೆ ತುಂಬಾ ಸಮಸ್ಯೆಗಳಾಗಿದೆ. ಬೇಡಪ್ಪ. ಸರಿ ಬಿಡಮ್ಮ, ಆಯ್ತು. ದೇವರಾಜು ಅವ್ರ ಹತ್ರನೇ ಹೋಗ್ಲಿ ಬಿಡು. ಹುರುಳಿ ಹತ್ರ ನಾನು ಮಾತಾಡ್ತೀನಿ. ಅಲ್ಲ, ಇವನು ಒಂಚೂರು ಅನುಸರಿಸ್ಕೊಂಡು ಹೋಗ್ಬೇಕಲ್ವಾ? ಹೌದಲ್ವಾ? ಹೌದಪ್ಪ. ನಾವು ಇವನಿಗೋಸ್ಕರ ಎಷ್ಟೆಲ್ಲ ಕಷ್ಟಪಡ್ತೀವಿ, ಆದ್ರೆ ಇವನ್ ಮಾತ್ರ ಹಾಗೆ ಇದ್ದಾರೆ. ಹಾ, ಹೋಗ್ಲಿ ಬಿಡು, ಅಲ್ಲೇ ಹೋಗ್ಲಿ. ಹೋಗ್ಲಿ. ಸರಿಯಪ್ಪ, ಬನ್ನಿ, ಊಟ ಮಾಡಿ ಬನ್ನಿ. ಅದೇ ಲೋಗಿರ ಪವರಮ್ಮ. ಅದು ಸರಿ, ನೀನೇನ್ ಮಾಡ್ತಿದ್ಯಾ? ಏನ್ ಪ್ರಶ್ನೆ ಅಂತ ಕೇಳ್ತೀರಾ? ಕೆಲ್ಸ ಮಾಡ್ತಾ ಇದ್ದೀನಿ. ಓ, ಈ ಆಸ್ಪತ್ರೆಯಲ್ಲಿ ಕೆಲ್ಸ ಅಂತಾನು ಒಂದಿದ್ಯಾ? ಅದು ಸರಿ. ನಾನ್ ಇಲ್ಲಿ ಬರೋಕ್ಕಿಂತ ಮುಂಚೆ ನಿಮ್ ಡಾಕ್ಟರ್ ಏನ್ ಮಾಡ್ತಾ ಇದ್ರು? ಏನ್ ನಿನ್ ಜೊತೆ ರಮ್ಯ ಆಡ್ತಾ ಇದ್ರಾ? ಪೇಷಂಟ್ಸ್ ಇದ್ರು. ಪೇಷಂಟ್ಸಾ? ಏನ್ ದೀಪು, ಕಾಮಿಡಿ ಮಾಡ್ತಾ ಇದ್ಯಾ? ನಿಜವಾಗ್ಲೂ ಇಬ್ರು ಪೇಷಂಟ್ಸ್ ಇದ್ರು. ಇಬ್ರಾ? ಹಾಗಾದ್ರೆ ನಾಳೆನೆ ನಿಮ್ ಡಾಕ್ಟರ್ಗೆ ಕಂಗ್ರಾಚ್ಯುಲೇಷನ್ ಅಂತ ಬರ್ಸಿ ಒಂದ್ ಬೊಕ್ಕೆ ಕಳಿಸ್ತೀನಿ. ನನ್ನ ಎಷ್ಟೊತ್ತು ಹೊರಗಡೆ ಕಾಯಿಸಿದ್ರು ಗೊತ್ತಾ? ಏನು, ತುಂಬಾ ಹೊತ್ಕಾದ್ರ? ಹೌದು, ಇನ್ನು ನಿಮ್ ಡಾಕ್ಟರ್ ಹೊರಗೋದ್ರೆ ತಾನೇ ನಾನು ಒಳಗ್ ಬರಕ್ಕಾಗೋದು. ಹೌದು, ಏನಕ್ ನೀವ್ ಇಲ್ಲಿಗೆ ಬಂದಿದ್ದು? ವಾವ್, ವಾಟ್ ಎ ಕ್ರೇಜಿ ಕ್ವೆಶ್ಚನ್. ನಿನ್ನ ನೋಡೋದಿಕ್ಕಮ್ಮ. ಅಯ್ಯೋ, ಡಾಕ್ಟರ್ ನಮ್ ಜೊತೆ ಎಷ್ಟ್ ಚೆನ್ನಾಗಿ ನಡ್ಕೊಂಡಿದ್ದಾರೆ, ಅದನ್ನ ಉಳಿಸ್ಕೋಬೇಕಲ್ವಾ? ಪ್ಲೀಸ್ ನೀವ್ ಹೊರಡಿ, ಅವ್ರೇನಾದ್ರೂ ಬಂದ್ರೆ ಸುಮ್ನೆ ಪ್ರಾಬ್ಲಮ್ ಆಗತ್ತಷ್ಟೇ. ಅವ್ರ ಹಾಗೆಲ್ಲ ಬರಲ್ಲ, ತಲೆ ಕೆಡ್ಸ್ಕೊಬೇಡ ದೀಪು. ಅಕಸ್ಮಾತ್ ಅವ್ರೇನಾದ್ರೂ ಬಂದ್ಬಿಟ್ರೆ ಅವ್ರು ತುಂಬಾ ಕೋಪ ಮಾಡ್ಕೊಂಡ್ಬಿಡ್ತಾರೆ, ನನಗ್ ತುಂಬಾ ಭಯ ಆಗ್ತಿದೆ. ಪ್ಲೀಸ್ ನೀವ್ ಹೊರಡಿ, ಹೊರಡಿ, ಹೋಗಿ. ಈ ತರ ಬೈ ಬೈದಲ್ಲೇ ಮೀಟ್ ಮಾಡತ್ರಲ್ಲೇ ಒಂಥರ ಕಿಕ್ಕು ದೀಪು. ದಾರಿ ಯಾವಾಗ್ಲೂ ಸ್ಮೂತ್ ಆಗಿರ್ಬಾರ್ದು. ಈ ನನ್ ಕಣ್ಮಣಿನ ಈ ಕಣ್ಣಾಸ್ಪತ್ರೆ ನೋಡಿಲ್ಲ ಅಂದ್ರೆ ಈ ಕಣ್ಣಿದ್ದು ಏನ್ ಉಪಯೋಗ? ಓ, ನೀವು ನಮ್ ಡಾಕ್ಟರ್ ತರಾನೇ ಡೈಲಾಗ್ ಹೊಡಿಯಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀರಾ? ಏನ್ ಮಾಡೋದ್ ದೀಪು, ಈ ಆಸ್ಪತ್ರೆ ಗಾಳಿನೇ ಆಗಿದೆ. ಏನ್ ಆಗ್ ನೋಡ್ತಿದ್ಯಾ? ನೀ ನೋಡೋದಿಕ್ಕೆ ಬೇರೆನೆ ಇದೆ ನೋಡು. ಏನಿದು? ತೆಗೆದ್ ನೋಡು. ಈ ಮೂರು ಹ್ಯಾಂಡ್ಸಮ್ ಮಗ್ಗಳಲ್ಲಿ ಯಾರಾದ್ರೂ ಒಬ್ರು ನಿಮ್ ಭಾವ ಆಗ್ತಾರೆ. ಯಾಕೆ? ನಿಮ್ ಅಕ್ಕ ಚಿತ್ರಾಗೆ ನಾನ್ ನೋಡಿರೋ ಗಂಡುಗಳು. ಈ ವಿಚಾರದಿಂದನೆ ತಾನೇ ನಮ್ಮಿಬ್ರು ಮದ್ವೆ ಡಿಲೇ ಆಗ್ತಾ ಇರೋದು. ಸರಿ, ವೇಟ್ ಮಾಡೋಣ, ರೂಟ್ ಕ್ಲಿಯರ್ ಆಗುತ್ತೆ ಅಂತ ನೋಡಿದೆ. ಏನೂ ಉಪಯೋಗ ಆಗ್ಲಿಲ್ಲ, ಅದಕ್ಕೆ ನಾನೇನಾದ್ರೂ ಮಾಡೋಣ ಅಂತ ಫೀಲ್ಡ್ಗಿಳಿದೆ.